ಕರೆ ಹೇಳತ್ತೇನೆ ಫ್ರೆಂಡ್ಸ್, ಕರೆ ಕರೆ ಹೇಳತ್ತೇನೆ ನಾನು. ನಂಗೆ ಕರೆಗೂ ಎಕ್ಸ್ಟ್ರೀಮ್ಲಿ ಬೇಸರ ಬಂದ್ಬಿಟ್ಟೈತಿ ಈ ಗಾಡಿ ಮ್ಯಾಗೆ. ಐ ನೋ ಇದೆಲ್ಲ ನಂಗೆ ಮನಸ್ಸಿಗೆ ಭಾಳ ಕ್ಲೋಸ್ ಐತಿ. ನಂಗೆ ನಾನು ಸತ್ರು ಮರಂಗಿಲ್ಲ ಗಾಡಿನ, ಬಟ್ ಆದರೂ ನಾ ಹೇಳ ನಂಗೆ ಈ ಗಾಡಿ ಮ್ಯಾಗೆ ಭಾಳ ಪ್ರೀತಿ ಗೌರವ ಎಲ್ಲನೂ ಐತಿ. ಬಟ್ ಪ್ರಾಬ್ಲಮ್ ಏನಂತಂದರೆ ಈ ರೀತಿ ಆಗತ್ತರಿ ಇಂಟ್ರೆಸ್ಟ್ ಮನುಷ್ಯಂದ್ ಹೋಗ್ಬಿಡ್ತೈತಿ. 40 ದಿನ ಆಯ್ತು ನಾ ಮನೆ ಬಿಟ್ಟು, ಮನೆಗೆ ಖುಷಿ ಖುಷಿಯಿಂದ ಹೋಗ್ಬೇಕಂತ ಹೇಳ್ತೀನಿ. ಗುಡ್ ಮಾರ್ನಿಂಗ್. ಹರಿಯೋಣೋ, ಇಷ್ಟು ದಿನ ನಾ ಬೆಂಗಳೂರದಾಗ ಇದ್ದಾಗ ಎಷ್ಟು ಬ್ಲಾಗ್ ಮಾಡೀನಿ ಹೆಂಗೆ ಗೊತ್ತಿಲ್ಲ. ಸೊ ಇವತ್ತು ವಾಪಸ್ ಹೊಂಟೇನಿ. ಸೊ ಇಷ್ಟು ದಿನ ಯೋಧಮನಾಗಿದ್ದೆ ನಾನು. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಏನೇನೋ ಮಾಡಿ ಗಾಡಿ ಈಗ ತಿಳಿ ಹುಬ್ಳಿ ತನಕ ಹೋಗೋಷ್ಟು ರೆಡಿ ಆಗೈತಿ. ಸೊ ಭಾಳ ಪ್ರಾಬ್ಲಮ್ ಅದ ಅದ್ರಾಗೆ. ಮುಂದಿನ ಬ್ರೇಕ್ ಸಸ್ಪೆನ್ಷನ್ ಅಂತ ಹೇಗೆ, ಬಟ್ ಆದರೂ ಗ್ರೇಟ್ ಇದೆ. ಆಮೇಲೆ ಇದು ತೋರಿಸಿ ಎಷ್ಟು ಹೆಂಗೆ ಎಲ್ಲ ತೋರಿಸಿ. ಆಮೇಲೆ ಇದು ಒಂದು ಹೋಗೈತಿ, ಪೂರ್ತಿ ಆಯಿಲ್ ಆಗಿಬಿಟ್ಟೈತಲ್ಲೂ ಇದು ಹೋಗಿ, ಅದು ಫುಲ್ ಬ್ರೇಕ್ ಆಗೈತದೆ. ಇದೆ ಇದೆ, ಇದೊಂದು ಹೋಗೈತಿ. ಆಮೇಲೆ ಹಾರ್ನ್ ವರ್ಕ್ ಆಗಂಗಿಲ್ಲ, ಅದು ಕೇಳ್ತೀನಿ. ಬಟ್ ಆದರೂ ಗ್ರೇಟ್ ಇದೆ ರಿಲೇ. ನಾ ರೈಡ್ ಮುಗಿಸಿದೆ ಫೈನಲಿ. ಹಾಂ, ಅದು ರಕ್ತೆ ಪಾರ್ದ ಪ್ರಾಬ್ಲಮ್ ಐತೆ ಅಂತ ಹೇಳಿದಲ್ಲ, ಸೊ ಅದೈತಿ. ಎಸ್, ಇವಾಗ ಹೋಗೋಣಂತ. ಈಗ 11 ಗಂಟೆ ಆಯ್ತಲ್ಲ, 11 ಆಗೈತಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗೋಣಂತೆ. ಆಗಸ್ಟ್ ಒಳಗೆ ಜಸ್ಟ್ ಕೇರಳ ಆಗಸ್ಟ್ ಪ್ಲ್ಯಾನ್ ಮಾಡತ್ತೀವಿ. ಯಾವ ಪ್ಲೇಸ್ ಅಂತ ಹೇಳ್ತೇನೆ ಅಂತ. ಬಟ್ ಮಳೆ ಒಂದು ಭಾಳ ಆಗತ್ತೆ. ಹಾಂ, ಮಳೆ ಕಡಿಮೆ ಆದ್ಮೇಲೆ ಮತ್ತೆ ರೈಡ್ ಚಾಲು ಮಾಡ್ತೈತಿ. ಈಗ ಮನೆಗೆ ಹೋಗಿ ಎಲ್ಲ ಪಟ್ ಪಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಇವಳು ಭಾಳ ಕೆಲಸ ಇದಾವೆ ಈಗ. ಹಾಂ, ಮುಗಿಸಿದ್ರೆ ಸಿಲಿಂಡರ್ ಮಾಸ್ಕ್ ಅದೆಲ್ಲ ಆಯ್ತು. ಮಾಡಿ ಹೋಗೋಣಂತ. ವೀಡಿಯೋಸ್ ಬಿಡ್ಬೇಕೆ. ಬಿಡ್ತೀನಪ್ಪ, ಲಾಟ್ ಆಫ್ ಟೆನ್ಷನ್. ಮ್ಯಾಕ್ಬುಕ್ ಐತಿ, ಐಫೋನ್ ಐತಿ, ಐಫೋನ್ 13 ಹೊಸ ಬರ್ತಾವ ಬರ್ತಾವ. ಇನ್ನ ವೀಡಿಯೋ ನನ್ನ ಬ್ಲಾಗ್ನ ಹೇಳೇ ಇಲ್ಲ ನಾನು. ಇಲ್ಲ ಬೇಡ, ಹೇಳ್ರಿ. ಬಾರಿ ಬಾಯ್, ಸಿಗೋಣಂತ. ಬಾಯ್. ಆಲ್ಮೋಸ್ಟ್ ಅಯ್ಯೋ ಅಯ್ಯೋ, ಸಸ್ಪೆನ್ಷನ್ ಐ ಡೋಂಟ್ ನೋ ಹಿಂಗೆ ಹಾಕಿ ಸಸ್ಪೆನ್ಷನ್ ಈ ಪರಿ ಮಾಡೋಣ. ಜಾಕೆಟ್, ಪ್ಯಾಂಟ್, ಚಡ್ಡಿ, ಗಿಡ್ಡಿ ಎಲ್ಲ ಲೂಸ್ ಆಗ್ಬಿಟ್ಟವು ಈಗ. 437 kilometers ಟು ಗೋ, 6 hours 18 minutes ಓರ್ಸ್ ಆಗೈತಿ, 5:26 ಅರೈವಲ್ ಟೈಮ್ ಐತಿ. ಪೆಟ್ರೋಲ್ ಅಂತ ಐತಿ. ನೈಸ್ ರೋಡ್ ದಾಟಿಬಿಡ್ತೀನಿ, ನೈಸ್ ರೋಡ್ ದಾಟಿಂದ ಪೆಟ್ರೋಲ್ ಹಾಕ್ಸ್ಕೊತೀನಿ. ಬೆಂಗಳೂರೊಳಗೆ ನಾ ಎಷ್ಟು ಬ್ಲಾಗ್ ಮಾಡೇನಿ ಏನು ಗೊತ್ತಿಲ್ಲ ನನಗೆ. ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡೇನಿ, ಬಟ್ ಬೆಂಗಳೂರು ಭಾಳ ಮಜಾ ಮಾಡೀನಿ. ಸ್ವಲ್ಪ ಡಿಟಾಕ್ಸಿಂಗ್ ಆತು, ರಿಲ್ಯಾಕ್ಸೇಷನ್ ಆತು. ಆ್ಯಂಡ್ ಬಾಬು ಅವ್ರಿಗೆ ದೊಡ್ಡ ಥ್ಯಾಂಕ್ಸ್, ಆ್ಯಂಡ್ ಎಲ್ಲರಿಗೂ ಲೈಕ್ ದೊಡ್ಡ ಥ್ಯಾಂಕ್ಸ್. ಗೋಲ್ಡನ್ ರೋಡಲ್ಲಿ ಐ ಮೀನ್ ಭಾಳ ಜನ ಹೆಸರು ತೊಗೊಳಕ್ ಬರೋಂಗಿಲ್ಲ, ಎಲ್ಲರಿಗೂ ಹೇಳತ್ತೀನಿ. ಹೆಸರು ತೊಗೊಳಿಲ್ಲ ಅಂದ್ರೆ ಐ ಆಮ್ ಸೋ ಸಾರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರೊಳಗೆ ಹಾಸ್ಪಿಟಾಲಿಟಿ ಆತು, ಎವ್ರಿಥಿಂಗ್ ಗೈಡ್ ಮಾಡಿದ್ದಕ್ಕಾತು, ಎಲ್ಲ ಟ್ರಿಪ್ಪಿಗೆ ಆತು, ಇದಕ್ಕೆ ಎಲ್ಲದಕ್ಕೂ ನಂಗೆ ಭಾಳ ಹೆಲ್ಪ್ ಮಾಡಿರಿ. ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಹುಬ್ಳಿಗೆ ಹೋಗ್ಬೇಕು, ಮೀಟಪ್ ನಿನ್ನೆ ಅನೌನ್ಸ್ ಮಾಡಿದ್ದೆ ನಿನ್ನೆ ಅಂತೇಳಿ, ಬಟ್ ಅದು ವಿಡಿಯೋ ಸಂಬಂಧ ಡಿಲೇ ಆಯಿತು. ಸೊ ಇವಾಗ ಏನು ಮೀಟಪ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಇವತ್ತು ಸ್ಟೋರಿ ಹಾಕಿಲ್ಲ ನಾನು. ಇವತ್ತು ಸಾಯಂಕಾಲ 5:30 ಮಟ ರೀಚ್ ಆಗ್ತೇನೆ ಅಲ್ಲಿ. ಮ್ಯಾಕ್ಸಿಮಮ್ 6 ಮಟ ಹಾಕ್ತೇನೆ. ಗಂಟು ಪೂರ್ತಿ ಅಂತೂ ನಷ್ಟ ಮಾಡೇನಿ. ಉಪ್ಪಿಟ್ಟು ತಿಂದೇನಿ, ಬನ್ಸ್ ತಿಂದೇನಿ, ಆಮೇಲೆ ದೋಸೆ ತಿಂದೀನಿ, ಆಮೇಲೆ ಪಲಾವ್ ತಿಂದೀನಿ. ಅಯ್ಯೋ, ಏನೇನು ತಿಂದೇನು ಪನ, ಇಷ್ಟು ತೊಗೊಂಡು ತಿಂದಲ್ಲ, ಇಷ್ಟು ತೊಗೊಂಡು ತಿಂದೇನಿ. ಅದ್ರಾಗ ನಮ್ಗೆ ಸಿಗ್ನಲ್ ಒಂದು ಐತಿ. ದೇವ್ರೇ, ಮ್ಯಾಗೆ ಹತ್ತಿಸ್ಬಿಡ್ಲೇನೆ. ನಡ್ರಿ ಮುಂದೆ ನಡ್ರಿ, ಸಿಗ್ನಲ್ ಗ್ರೀನ್ ಬಿಟ್ಟೈತು, ಹಸಿರು ಬಿಟ್ಟಾಗು ಏನ್ರಿ. ಪೊಲೀಸ್, ಕರ್ನಾಟಕ ಪೊಲೀಸ್. ಅಣ್ಣ ಏನು ಹೊಡೆಯತ್ತೀವ ಗಾಡಿ? ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ರಿ. ನಮ್ದು ಜೀವನದ ಅತಿ ದೊಡ್ಡದು ಅಡ್ವೆಂಚರ್ ಮಾಡಿಬಿಟ್ಟೇವೆ. ಆ್ಯಂಡ್ ಆ್ಯಸ್ ಅ ಪರ್ಸನ್ ಗ್ರೋ ಆಗೇನಿ, ಲೈಕ್ ಎಲ್ಲ ವೀಡಿಯೋಸ್ ಬರ್ತಾವೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ನೆಕ್ಸ್ಟ್ ಬಜೆಟ್ ವಿಡಿಯೋ ಬರ್ತೈತಿ, ಆ್ಯಂಡ್ ಅದಕ್ಕಿಂತ ನೆಕ್ಸ್ಟ್ ಇದ್ರ ವಿಡಿಯೋ ಬರ್ತೈತಿ, ಅದ್ರ ವಿಡಿಯೋ. ಲೈಕ್ ಎಲ್ಲನೂ ಎಕ್ಸ್ಪೀರಿಯನ್ಸ್ ಏನೇನು ತೊಗೊಂಡು ಹೋಗ್ಬೇಕು, ಲದಾಖದ್ದು ಆಲ್ ಡೀಟೇಲ್ಡ್ ಇನ್ಫಾರ್ಮೇಟಿವ್ ವಿಡಿಯೋಸ್. ಆ್ಯಂಡ್ ಏನರ ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿರಿ, ಆ ಕ್ವೆಶನ್ಸಿಗೂ ಆನ್ಸರ್ ಮಾಡ್ತೀನಿ ಅಂತ. ನಿಮ್ದು ಏನರ ಡೌಟ್ಸ್ ಇದ್ರೆ ಎವ್ರಿಥಿಂಗ್. ಸೊ ಸ್ಟೇಟ್ ಆಗಿರಿ. ಗಾಡಿ ಎಲ್ಲ ಐತಿ, ಆ್ಯಂಡ್ ಇಲ್ಲಿ ನಮ್ದು ಊಟ ಬಂದೈತಿ. ಇದು ಐಗ್ ಮಸಾಲ ಹೇಳೇನಿ ಅಂದರೆ ಐಗ್ ಕಚ್ಚಾ ಮಸಾಲ ಇದೆ. ಐ ಡೋಂಟ್ ನೋ ಹೆಂಗೈತೆ ಅಂತೇಳಿ ಟ್ರೈ ಮಾಡೋಣ ಅಂತ. ಓಹ್, ಇದು ಗೊಳ್ಳೆ ಕೊಟ್ರ ಏನೋ ಬೇರೆ ಏನು ಅಂದ. ಹ್ಞೂ, ಸೊ ಐತಿ 2 something kilometers ಹೊಡೆದೀನಿ. ಇನ್ನೂ 180 kilometers ಐತಿ ಹುಬ್ಳಿಗೆ. ನಾನ್ ಸ್ಟಾಪ್ ಹೊಡೆದೀನಿ. ಸೊ ಗಾಡಿ ರೆಸ್ಟ್ ಮಾಡಲಿ, ಆರಾಮ್ಸೆ ಊಟ ಮಾಡ್ತೀನಿ, ಆರಾಮ್ಸೆ ಹೋಗೋಣ ಅಂತ. ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಇವತ್ತು, ಟ್ರೇಲರ್ ಅಪ್ಲೋಡ್ ಮಾಡತ್ತೀನಿ. ಎಡಿಟ್ ಎಲ್ಲ ಆಗೈತಿ, ಇದು ತಿನ್ಬೇಕು, ಹಸುನೂ ಆಗೈತೆ ನಂಗೆ. ವಿಲ್ ಪ್ರೊಸೀಡ್, ನೀರು ಖಾಲಿ ಮಾಡ್ತೀನಿ. ಆ್ಯಂಡ್ ವೆದರ್ ಮೇ ಬಿ ಮಳೆ ಸಿಗ್ತೈತೆ ನನಗೆ ಮುಂದೆ.
ನೋಡ್ರಿ ಅರವ ಹಾಗಿದೆ ಅಲ್ಲ, ಮಳೆ ರಾತಿತ್ತು ಅಲ್ರಿ. ಇದು ಯಾವುದೋ ಟವರ್ ಐತಿ, ನಂಗೆ ಡೌನ್ ಮಾಡೋದಿತ್ತು. 700 MB ಇತ್ತದ ವಿಡಿಯೋ, ಅದು ಬಹಳತನ ತೊಗೊಂಡ್ಬಿಡ್ತು. ಸೊ ಈಗ ನಾವು ಹೋಗ್ಬೇಕು. ಇನ್ನೂ 180 km ಐ ವಿಲ್ ಡೂ ಒನ್ ನಾನ್ ಸ್ಟಾಪ್, ನೋ ಪ್ರಾಬ್ಲಮ್. ಬಟ್ ಮಳೆ ಗಿಳಿ ಆಗ್ಬಾರ್ದು, ಐ ಮೀನ್ ಆಗ್ತೈತಿ. ಐ ಕಾಂಟ್ ಹೆಲ್ಪ್ ಇಟ್, ನೋ ಒನ್ ಕಾಂಟ್ ಹೆಲ್ಪ್ ಇಟ್. ಲೈಫ್ ಇನ್ ಲೈಕ್ ಮೋರ್ ಅಮೇಝಿಂಗ್ ವಿಡಿಯೋನ ನಾನು ಈಗ ಜಸ್ಟ್ ಈಗ ನನ್ನ ಲೈಫಿಂದ ಮೋಸ್ಟ್ ಅಮೇಝಿಂಗ್ ವಿಡಿಯೋ. ಮತ್ತೆ ಬ್ಯಾಟ್ರಿ ಇಶ್ಯೂ ಏನು ಲೇಪ್ಪ ಇಲ್ಲ. ಇದು ಬ್ರಿಡ್ಜ್ ಬ್ರಿಡ್ಜ್ ಕಡೆ ಬಾಲೇಪ್ಪ, ಬೈಪಾಸ್ ಬ್ರಿಡ್ಜ್ ಸಿದ್ದಾರ ಮಾಡ ಕಡೆ ಸಂತ ಗಾಡಿ ಬಂದಿತ್ತು. ಇದು ಲೇ ಕರಾರ್ ರೋಡಿಗೆ ಹೋಗ್ತಿಲ್ಲ ಅಲ್ಲೇ. ಏ ಗಬ್ಬರ್ ಗಬ್ಬರ್ ಹೋಗೋ ರಸ್ತೆ ಒಳಗೆ ಟೋಲ್ ಬರ್ತೈತಲ್ಲಿ. ಹಾಂ ಯಾಕೆ ಇಷ್ಟು ಕಷ್ಟ ಕೊಡ್ತೀನಿ ನಾನು? ಏನು ಪ್ರಾಬ್ಲಮ್ ಏನು ನಿಮ್ಗೆ? ಹಾಂ ಏ ಸುಳ್ಳ ಹುಬ್ಳಿ ತನ ಟೀ ಅಪ್ಪ ವಲ್ಪಾನ ದೇವ್ರೆ ದೂಸ್ಕೊಂಡು ಹೋಗ್ಬೇಕು, ದೂಸ್ಕೊಂಡು ಹೋಗ್ಬೇಕು. ಇದು ಒಂದು ಇವರಾದ್ರು ಬಂದಾರ ಈಗ ನಮಗೆ ರೆಸ್ಕ್ಯೂ ಮಾಡೋಕೆ. ಆ್ಯಂಡ್ ದಿನೇಶ್ ಸರಿಗೆ ಹೇಳೇನಿ ಇಲ್ಲೊಬ್ರು ಬೆಲ್ಲದ ಇರೋದವ್ರಿಗೆ, ಅವ್ರು ಬಂದು ನಮ್ಮ ಗಾಡಿ ತೊಗೊಂಡು ಹೋಗ್ತಾರಂತೆ. ಬಟ್ ಅಯ್ಯೋಯ್ಯೋ ರೀ ಕ್ಲಚ್ ಹೋಗೈತಿ. ಯಪ್ಪ ತಡ್ರಿಪ್ಪ, ನಂಗೆ ಹೆದರಿಕೆ ಬರ ಕುಂದ್ರಾಕಿದ್ರೆ ಮ್ಯಾಂಗ ಡಬಸ್ ಹಾಕ್ತೀರಿ. ಫೈನಲಿ ಬಂದೆ ಹುಬ್ಳಿಗೆ. ಬಟ್ ಇನ್ನೊಂದು ಪ್ರಾಬ್ಲಮ್, ಗಡಿಗೆ ಬಂದಿದ್ದೈತಿ. ಕರೆ ಹೇಳತ್ತೇನೆ ಫ್ರೆಂಡ್ಸ್, ಕರೆ ಕರೆ ಹೇಳತ್ತೇನೆ ನಾನು. ನಂಗೆ ಕರೆಗೂ ಎಕ್ಸ್ಟ್ರೀಮ್ಲಿ ಬ್ಯಾಸರ ಬಂದ್ಬಿಟ್ಟೈತಿ ಗಾಡಿ ಮ್ಯಾಗೆ. ಐ ನೋ ಇದೆಲ್ಲ ನಂಗೆ ಮನಸ್ಸಿಗೆ ಭಾಳ ಕ್ಲೋಸ್ ಐತಿ. ನಾನು ಸತ್ರು ಮರಂಗಿಲ್ಲ ಗಾಡಿನ. ಬಟ್ ಆದರೂ ನಾ ಹೇಳ, ನಂಗೆ ಈ ಗಾಡಿ ಮ್ಯಾಗೆ ಭಾಳ ಪ್ರೀತಿ ಗೌರವ ಎಲ್ಲನೂ ಐತಿ. ಬಟ್ ಪ್ರಾಬ್ಲಮ್ ಏನಂತಂದರೆ ಈ ರೀತಿ ಆಗತ್ತರಿ ಇಂಟ್ರೆಸ್ಟ್ ಮನುಷ್ಯಂದ್ ಹೋಗ್ಬಿಡ್ತೈತಿ. 40 ದಿನ ಆತ ಮನೆ ಬಿಟ್ಟು ಮನೆಗೆ ಖುಷಿ ಖುಷಿಯಿಂದ ಹೋಗ್ಬೇಕಂತ ಇರ್ತೈತಿ. ಈ ರೀತಿ ಆದರೆ ಹೆಂಗೆ ಹೇಳ್ರಿ, ಏನು ಏನು ಅಂತ ನಾ ಏನು ಗೊತ್ತಿರ ಆಗತ್ತೇನೆ ಮೆಂಟಲಿ. ಯಪ್ಪ ಪಾಡಪ್ಪ ಅಂತಂದ್ರೆ ಹಿಂದೆ ನಮ್ದು ಪೆಟ್ರೋಲ್ ಖಾಲಿ ಆಗಿತ್ತು. ನಂದು ಪೆಟ್ರೋಲ್ ಖಾಲಿ ಆಗಿಲ್ಲ, ನಂದು ದೊಡ್ಡದೇನೋ ಒಳ ಆಗೈತಿ ಗ್ಯಾರೇಜ್ ಪ್ರಾಬ್ಲಮ್. ಹಾಂ ಅದಕ್ಕಾರ ಈಗ ಹಿರೋದವ್ರು ಬರ್ಲತ್ತಾರ. ಸೊ ಇವರ ರೋಹಿತ್ ಅಂತೇಳಿ ಒಂದು ಮಾತಾಡ್ಸತ್ತಾರ ಇಲ್ಲಿ. ನಿಮ್ಮ ಹೆಸರು? ಶೀತಲ್ ಕುಯನ್. ಶೀತಲ್ ಅಂತ. ಶೀತಲ್ ಕೇನ್ ಅಂತ. ಓಕೆ ಓಕೆ ಓಕೆ. ಇವರು ಈಗ ಜಸ್ಟ್ ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ಯಾರ, ಅವ್ರ ಜೊತೆ ನಾವು ಸಪೋರ್ಟಿವ್ ಅದೇ ಅಜೇವಿ. ಏ ಮಾಡ್ರಿ ಫ್ರೆಂಡ್ ಮಲ್ಲಿಕಾರ್ಜುನ್ ಅಂತೇಳಿ. ನಮಸ್ಕಾರ ರೀ. ಬಹಳ ಮಿಸ್ ಮಾಡಿದೆ ನಾನು ಈ ರೂಮ್ನ. ಬಂದೆ ಪೂಜೆ ಗೀಜೆ ಮಾಡಿ ಅದೇನಂತಾರ. ಆಕ್ಚುಲಿ ಏನಾದ್ರು ಸ್ಟೋರಿ ಶಾರ್ಟ್ ಅಂತ ಬಿಟ್ಟು ಹೇಳ್ತೇನೆ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಗಾಡಿ ಅಂತರೂ ಹೋಗ್ಬಿಡ್ದು ಅಂದ್ರೆ ಬ್ಯಾಟ್ರಿ 40 km ಬಿಫೋರ್ನ ನಮ್ಗೇನು ಗೊಬ್ಬರದಾಗ ತೋರಿಸಿದ್ದಲ್ಲ ಅವಾಗನ ಅದು ಅವನಾಗೋದು ಆಫ್ ಆಗೋದು ಅವನಾಗೋದು ಆಫ್ ಆಗೋದಾಗತ್ತಿತ್ತು. ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು, ಅದು ರೆಕ್ಟಿಫೈಯರ್ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಾತು. ಎಲ್ಲಿ ತನಕ ಅಲ್ಲಿ ತನಕ ಹೊಡೆದೆ, ಟೋಲ್ ತನಕ ಬಂದೆ ಅಲ್ಲೇ.
ಕಾಲ್ ಮಾಡಿದೆ, ಬಂದು ಬಿದ್ದುಬಿಡ್ತೇವೆ. ನಾನು ಟ್ರೈಟ್ ಮಾಡೋಕೆ ಟ್ರೈ ಮಾಡಿದೆ, ಅದೇನೂ ಆಗಲಿಲ್ಲ. ಆಬ್ವಿಯಸ್ಲಿ ಶಿವ ಬಂದ ಅಲ್ಲಿಂದ, ನಾನು ಸ್ವಲ್ಪ ಲಗೇಜ್ ತೊಗೊಂಡು ಹೋದವ, ಮೂರು ಬ್ಯಾಗ್ಸ್ ತೊಗೊಂಡು ಹೋದ, ಸ್ಯಾಡಲ್ ಬ್ಯಾಗ್ಸ್ ಆ್ಯಂಡ್ ಟೇಲ್ ಬ್ಯಾಗ್. ಆ್ಯಂಡ್ ದೆನ್ ಯುವರಾಜ್ ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಬಂದರು. ನಾನು ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಆ್ಯಂಡ್ ಟ್ಯಾಂಕ್ ಬ್ಯಾಗ್ ಎಲ್ಲನೂ ತೊಗೊಂಬಂದ್ವಿ. ಆ್ಯಂಡ್ ಇನ್ ದ ಮಿಡ್ಲ್ ಆಫ್ ದ್ಯಾಟ್ ಏನಂತಂದ್ರೆ, ನಾನು ದಿನೇಶ್ ಸರಿ ಕಾಲ್ ಮಾಡಿದೆ, ಹಂಗೆ ವಿಡಿಯೋ ನೋಡಿರ್ಬೋದು ನೀವು, ಬೆಲ್ಲದ ಹೀರೋ ಶೋರೂಮ್ ಒಳಗೆ ಅವ್ರಿಗೆ ಕಾಲ್ ಮಾಡಿದೆ. ಸರ್ ಹಿಂಗೆ ಹಿಂಗೆ ಆಗೈತೆ ಮತ್ತು ಹಿಂಗೆ ಆಗೈತೆ ಅಂದ್ರೆ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ನಿಮ್ಮ ಹುಡುಗರು ಕಳಿಸ್ತೇನೆ ಅಂತೇಳಿ ಅವ್ರು ಕಳಿಸಿದ್ರು. ಶೆಲ್ ಒಳಗೆ ಗಾಡಿ ಇಟ್ಟು ಕೀ ಕೊಟ್ಟು ಅಲ್ಲಿ ಹೇಳಿ ಬಂದಿದೆ, ಮುಗೀತೆ. ಸೊ ದಿಸ್ ಇಸ್ ಅ ಸ್ಟೋರಿ. ಬಂದು ಕೆಳಗಡೆ ಬಂದು ಪೂಜೆಗೆ ಆರತಿ ಕೀರ್ತಿ ಮಾಡಿದ್ರೆ, ದೃಷ್ಟಿ ತೆಗೆದ್ರೆ, ಈಗ ಒಂದೇನೋ ಒಂದು ಸಮಾಧಾನ ಆಗತ್ತೆ. ಆ್ಯಂಡ್ ಹೋಗಿ ಹೊರಗಡೆ ಬದ್ನಿಗೆ ಬಚ್ಚಿ ತಿಂದ, ಪಾನಿಪುರಿ ತಿಂದ. ಆ್ಯಂಡ್ ಏನಂತಾರೆ, ಕೆಳಗೆ ಮನೆಯಾಗ ಈಗ ಊಟ ಮಾಡ್ಬೇಕು ಆ್ಯಕ್ಚುಲಿ, ರಿಲ್ಯಾಕ್ಸೇಷನ್ ಆಗುತ್ತೆ. ಆಮೇಲೆ ಮೊಬೈಲ್ ಚಾರ್ಜಿಂಗ್ ಇದೆಯಲ್ಲ, ಸೊ ಎಲ್ಲನೂ ತೆಗೆದು ಮಾಡ್ಬೇಕು. ಆ್ಯಂಡ್ ಸ್ನಾನ ಮಾಡ್ಬೇಕು ನಾನು ಆ್ಯಕ್ಚುಲಿ, ಫಸ್ಟ್ ಆಫ್ ಆಲ್ ಅದೊಂದು ಇಂಪಾರ್ಟೆಂಟ್. ಬಿಕಾಸ್ ಭಾಳ ಸ್ಟಿಂಕ್, ಭಾಳ ಸ್ಟಿಂಗ್ ಆಗತ್ತೆ, ನಾನು ಭಾಳ ಹೊಲ್ ಸ್ಮೆಲ್ ಬರೋದೈತಿ. ಆ್ಯಂಡ್ ಐ ಆಮ್ ಟೂ ಮಚ್ ಟಯರ್ಡ್ ಆ್ಯಕ್ಚುಲಿ. ಆ್ಯಂಡ್ ಕಟಿಂಗ್ ಶೇವಿಂಗ್ ಇದೆಲ್ಲ ಆಗಿರ್ತೈತಿ. ಆ್ಯಂಡ್ ಫೈನಲಿ ನಾವು ನಮ್ಮ ಟ್ರಿಪ್ ಕಂಪ್ಲೀಟ್ ಮಾಡಿದ್ವಿ. ಸಿದ್ಧಾರಮಠಕ್ಕೆ ಹೋಗಿ ಮೂರು ಟೈಮಿಗೆ ಓಡಿಸ್ತೇನೆ ಅಂತ ಹೇಳಿದೆ ನಾನು. ಸೊ ಅದನ್ನು ಮಾಡಬೇಕು, ನಾಳೆ ಬೆಳಗ್ಗೆ ಹೋಗಿ ಮಾಡ್ತೀನಿ ಬಿಕಾಸ್ ಆ್ಯಂಡ್ ಸೋ ಫಾರ್ ಇದರ ಟ್ರಿಪ್ ನಮ್ದು. ಆ್ಯಂಡ್ ಇವತ್ತಿನ ಜರ್ನಿ ಆಯಿತು, ಆ್ಯಂಡ್ ಇಷ್ಟೆಲ್ಲ ದಿನದ ಜರ್ನಿ ಇಲ್ಲಿಗೆ ಎಂಡ್ ಆಗ್ತೈತಿ. ಆ್ಯಂಡ್ ಇವಾಗ ನೆಕ್ಸ್ಟಿಂದ ಲೈಕ್ ವೀಡಿಯೋಸ್ ಅಂತೂ ಎಡಿಟ್ ಮಾಡತ್ತೀನಿ, ಎರಡು ಮೂರು ವೀಡಿಯೋಸ್ ಬಫರ್ ಅದಾವೆ ನನ್ನ ಕಡೆ. ಆ್ಯಂಡ್ ಟೆಲ್ಲರ್ ಇವತ್ತು ಬಿಟ್ವಿ, ಆಕಾಶಕ್ಕೆ ಆತು ನಿಮ್ಮ ಫೋಟೋಗ್ರಾಫರ್ ಅಂತ ಇದ್ದು ಇನ್ಸ್ಟಾಗ್ರಾಮ್ ಒಳಗೆ, ಒಂದು ನಿಮ್ಮ ಫೋಟೋಗ್ರಾಫರ್ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇರ್ತೈತಿ, ಹೋಗ್ರಿ ಫಾಲೋ ಮಾಡಿರಿ. ಒಂದು ರೀಲ್ಸ್ ನೋಡಿರಿ, ಪೋಸ್ಟ್ ನೋಡಿರಿ, ಪೋಸ್ಟ್ಗಿನ ಅವ ಏನು ವೀಡಿಯೋಸ್ ಬಿಡ್ತಾನಲ್ಲ ವೀಡಿಯೋಸ್ ಒಳಗೆ ನೋಡಿರಿ, ಗೊತ್ತಾಗ್ಬಿಡ್ತೈತಿ ನಿಮಗೆ. ಜಸ್ಟ್ ಹೋಗಿ ಫಾಲೋ ಮಾಡಿರಿ ಅವನಿಗೆ. ಆ್ಯಂಡ್ ಭಾಳ ಜನಕ್ಕೆ ಹೇಳ್ಬೇಕು ನಾ ಥ್ಯಾಂಕ್ಸ್ ಇದೆ ಟ್ರಿಪ್ ಇದೆಲ್ಲ ಲೈಕ್ ಹೇಳ್ತೇನಂತ, ಒವ್ವೊಂದು ಟೈಮ್ ಹೇಳ್ತೇನಂತ. ಥ್ಯಾಂಕ್ ಸೋ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ನಾವು ಇವಾಗ ನಾನು ನೋಡಬೇಕಾದಾಗ 61,000 ಸಬ್ಸ್ಕ್ರೈಬರ್ಸ್ ಏನೋ ಆಗೈತಿ, ಎಲ್ಲಿ ತನಕ ರೀಚ್ ಆಗ್ತಾ ಗೊತ್ತಿಲ್ಲ. ನಾ ಅಂತೂ ಎಕ್ಸ್ಪೆಕ್ಟ್ ಮಾಡತ್ತಿಲ್ಲ, ಬ್ಲೈಂಡ್ ಶೋ ಮಾಡತ್ತೇನೆ, ಲಿಟ್ರಲಿ ಹೇಳತ್ತೇನೆ. ನಾ ಹಂಗೆ ಬರಬೇಕು ವ್ಯೂಸ್, ಹಿಂಗೆ ಬರಬೇಕು ವ್ಯೂಸ್ ಏನಿಲ್ಲ, ಶೂಟ್ ಬ್ಲೈಂಡ್ ಶೋ ಮಾಡತ್ತೇನೆ. ಎಸ್ ನಮಸ್ತೆ ನಮಸ್ತೆ ನಮಸ್ತೆ, ಸ್ವಾಗತ ಸುಸ್ವಾಗತ ಮತ್ತೆ ಹೊಸ ಹೊಸ ವ್ಲಾಗಿಗೆ. ಸೊ ನಾ ಟ್ರಿಪ್ಪಿಂದ ಬಂದು ಭಾಳ ದಿನ ಆಗೈತಿ, ಸೊ ನಾ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ ಇವಾಗ ಮತ್ತೆ ವಾಪಸ್ ನಾನು ಬೆಂಗಳೂರಿಗೆ ಹೋಗ್ಬೇಕು. ಸೊ ಇದೆಲ್ಲ ಸ್ಟೋರಿ ಹೇಳ್ತೇನಂತೆ, ಒಂದೊಂದು ವೀಡಿಯೋಸ್ ಬರ್ತಾವೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇವತ್ತು 21 August ರಾತ್ರಿ 8:16 ಆಗೈತಿ, ಸಂಡೇ ಇವತ್ತು. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗ್ಬೇಕು. ರಾತ್ರಿ 10:00 ನಂದು ಬಸ್ ಐತಿ, ಬೈಕ್ ತೊಗೊಂಡಿಲ್ಲ, ಬಸ್ ಐತಿ. ಆ್ಯಂಡ್ ಬೈಕಿಗೆ ಏನಾಗೈತಿ, ಟ್ರಿಪ್ಪಿಂದ ಬಂದಿದ್ದು ಏನಾಗೈತಿ ಎಲ್ಲನೂ ಸ್ಲೋಲಿ ಸ್ಲೋಲಿ ಹೇಳ್ತೀನಂತೆ. ಇಫ್ ಏನಾದರೂ ಮಿಸ್ ಮಾಡಿದೆ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಜೆಟ್ ವೀಡಿಯೋ ಬರ್ತೈತಿ, ರೂಟ್ ಮ್ಯಾಪ್ ವೀಡಿಯೋ ಬರ್ತೈತಿ, ಏನೇನು ಏನೇನು ಬೇಕಲ್ಲ ಎಲ್ಲನೂ ಬರ್ತೈತಿ. ಅದಕ್ಕೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ವೀಡಿಯೋ ನೋಡ್ರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅದರೊಳಗೆ ನಾನು ಕಮೆಂಟ್ ಮಾಡಿರಿ ನೆಕ್ಸ್ಟ್ ವೀಡಿಯೋ. ಈ ವೀಡಿಯೋದಾಗಲ್ಲ, ಈ ವೀಡಿಯೋದಾಗ ಸ್ವಲ್ಪ ಬೇರೆ ಬೇರೆ ಧಮಾಕಾಸ್ ಅದಾವೆ. ಸೊ ಸ್ಟೇ ಟ್ಯೂನ್ ಆಗಿರ್ರಿ. ಸೊ ಈಗ ಇಲ್ಲೇ ನಮಗೆ ಬಂದಿದ್ದೀವಿ ಮೈ ಪ್ರೋಟೀನ್ ಅವ್ರದ್ದು ಇಂಪ್ಯಾಕ್ಟ್ ವೇ ಪ್ರೋಟೀನ್ ಕಾಫಿ ಫ್ಲೇವರ್, ಬಿಕಾಸ್ ನನ್ನ ಫೇವ್ರೆಟ್ ಕಾಫಿ ಅಡ್ಜಸ್ಟ್ ಮಾಡ್ತೀವಿ ಬಂದೈತಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ. ನನ್ನ ಕಡೆ ಮ್ಯಾಂಗೋ ಐತಿ, ಸಾಲ್ಟೆಡ್ ಕ್ಯಾರಮಲ್ ಐತಿ, ಕುಕೀಸ್ ಆ್ಯಂಡ್ ಕ್ರೀಮ್ ಐತಿ, ಫ್ರಾಸ್ಟೆಡ್ ಮಿಲ್ಕ್ ಐತಿ, ಇಷ್ಟೊಕೊಂಡೆಲ್ಲ ಅದ ನನ್ನ ಕಡೆ. ಹಾಂ ಹಾಂ, ಸೇಮ್ ಕಾಫಿ ಪೌಡ್ರ್ ಐತಲ್ಪ. ಲಿಮಿಟೆಡ್ ಎಡಿಷನ್ ಕೆವೆಂಟರ್ಸಿಂದ ಮೈ ಪ್ರೋಟೀನ್ ಇಂಪ್ಯಾಕ್ಟ್ ವೇ ಪ್ರೋಟೀನ್ ಇಂದ ಒಂದು ಸ್ಕೂಪ್. ಬೇರೆನೇ ಅನ್ನಿಸ್ತು ಸ್ವಲ್ಪ, ಇದು ಸ್ವಲ್ಪ ನಂಗೆ ನೀರು ಜಾಸ್ತಿನೇ ಲೈಕ್ ಆಕೈತಿ, ಬಟ್ ಇದು ಸ್ವಲ್ಪ ಹೊಸ ಫ್ಲೇವರ್ ಐತಲ್ಲ, ಸೊ ಸ್ವಲ್ಪ ಕಡಿಮೆ ನೀರು ಹಾಕೋಣಂತ. ಅದು ಕಾಫಿದು ಚಾಕ್ಲೇಟ್ ಬರ್ತೈತೆ ಗೊತ್ತಾ, ಟಾಫಿ ಸಿಮಿಲರ್ ಹಂಗೈತಿ. ಇದು ಬರ್ತೈತೆ ಟಾಫಿ 1 rupee ಮೆಲೋಡಿ ಅವ್ರ ಮೆಲೋಡಿ ಅಲ್ಲ, ಹಂಗಂಗೆ ಕಾಫಿದು ಒಂದು ಬರ್ತೈತೆ ನೋಡ್ರಿ, ಹಂಗೈತಿ ನೈಸ್. ಇದ್ರೊಳಗೆ 19 grams ಆಫ್ ಪ್ರೋಟೀನ್ ಸಿಗ್ತೈತೆ ನಮಗೆ. ಸೊ ಇದನ್ನ ತೊಗೊಂಡು ಈಗ ಬೆಂಗಳೂರಿಗೆ ಹೊಂಟೇನಿ, ಬೆಂಗಳೂರಿಗೆ ಎದ್ಕೊಂಟೇನಿ ಏನೈತಿ ಎಲ್ಲ ಹೇಳ್ತೇನೆ ಅಂತ ಒಂದವೆ. ಸ್ಟೇ ಟ್ಯೂನ್ ಆಗಿರ್ರಿ. ಆ್ಯಂಡ್ ಇಲ್ಲೇ ನಮ್ದು ಇನ್ನು ಪ್ಯಾಕಿಂಗ್ ನಡೆದೈತಿ, ಮತ್ತೆ ವಾಪಸ್ ಅದನ್ನು ಬ್ಯಾಗಿಗೆಲ್ಲ ವಾಶ್ ಮಾಡಿಲ್ಲ, ರೆಡಿ ಆಗಿತ್ತು ಟ್ರಿಪ್ಪಿಂದ ಬಂದಿದ್ದೆ. ಸೊ ಈಗ ಬೆಂಗಳೂರಿಗೆ ಹೋಗ್ಬೇಕು, ಪ್ಯಾಕಿಂಗ್ ಅರ್ಧಮರ್ಧ ಐತಿ, ಪ್ಯಾಕಿಂಗ್ ಎಲ್ಲ ಮಾಡೋಣ ಅಂತ. ಆ್ಯಂಡ್ ಜಿಮ್ ಇಕ್ವಿಪ್ಮೆಂಟ್ಸ್ ಭಾಳ ಅಂದ್ರೆ ಭಾಳ ಲೈಫ್ ಒಳಗೆ ಚೇಂಜ್ ಆಗ್ಯಾವೆ, ಎಲ್ಲನೂ ಸ್ಲೋಲಿ 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 ಹೇಳೋಣ ಅಂತ. ಆ್ಯಂಡ್ ಯಾ ಅಷ್ಟು, ಮತ್ತೆ ಎಲ್ಲನೂ ಭಾಳ ಹೇಳೋದೈತಿ, ಈಗ ಹೋಗೋಣ ಅಂತ. ಈಗೆಲ್ಲ ಫಸ್ಟ್ ಪ್ಯಾಕಿಂಗ್ ಮಾಡೋಣ. ಎಸ್ ಫುಲ್ಲಿ ಫ್ರೆಶ್ ಅಪ್ಪಾಗಿ ರೆಡಿ ಆಗೇನಿ. ಅಲ್ಲಿಂದ ಇದನ್ನು ಸ್ವಲ್ಪ ಪ್ರಾಪರ್ ಎಲ್ಲ ಸೆಟಪ್ ಮಾಡೋಣ ಅಂತ. ಇಲ್ಲಿ ನನ್ನ ಮ್ಯಾಗೆ ಲೈಟ್ ಬೀಳ್ಬೇಕು, ಲೈಕ್ ಲೈಕ್ ಲೈಟ್ ಕಡಿಮೆ ಇತ್ತು ನಂಗೆ ಗೊತ್ತೈತಿ. ಎಸ್ ರೆಡಿ ರೆಡಿ ಆಗೇನಿ, ಪ್ಯಾಕಿಂಗು ಎಲ್ಲ ಮುಗಿದೈತಿ, ತೋರಿಸ್ಬಿಡ್ತೇನಂತ ನೋಡಿರಿ ಇಲ್ಲಿ. ಓಕೆ ಎಸ್, ನಾ ಕೆಳಗೆ ಕುಂತು ಮಾಡಿದೆ ವೀಡಿಯೋ. ಸೊ ಇದ್ರೊಳಗೆ ನಮ್ಮ ಬಟ್ಟೆ ಗಿಟ್ಟಿ ಲೈಕ್ ಎಲ್ಲನೂ ಅದಾವೆ. ಆ್ಯಂಡ್ ಇದ್ರೊಳಗೆ ನಮ್ಮ ಲ್ಯಾಪ್ಟಾಪ್ ಬರಬೇಕು, ಸೊ ಲ್ಯಾಪ್ಟಾಪಲ್ಲಿ ಚಾರ್ಜಿಂಗ್ ಇಟ್ಟೇನಿ. ಆ್ಯಂಡ್ ಕ್ಯಾಮ್ರಾಸ್ ಅದಾವೆ, ಕ್ಯಾಮ್ರಾ ಶೂಟ್ ಮಾಡತ್ತೀನಿ. ಡ್ರೋನ್ ಐತಿ, ಗೊಬ್ರೋಸ್ ಐತಿ, ಆ ಕಡೆ ಎಲ್ಲನೂ ಫೇಸ್ ವಾಶ್ ಇಶ್ಯೂಸ್ ಎಲ್ಲ ಅದಾವೆ. ಲ್ಯಾಪ್ಟಾಪ್ ಬರ್ತೈತಿ. ಆ್ಯಂಡ್ ಇಲ್ಲಿ ಎಕ್ಸೆಟ್ರಾ ಅದಾವೆ, ಎಲ್ಲ ಅದಾವೆ. ಆ್ಯಂಡ್ ಶೂಸ್ ಕ್ಯಾರಿ ಮಾಡತ್ತೀನಿ. ಎಸ್, ನಾ ಹಿಂಗೆ ಹೊಂಟೇನಿ. ಸೊ ಇದ್ರದ್ದು ಎಲ್ಲರದ್ದು ವೀಡಿಯೋಸ್ ನೋಡಿರ್ತೀರಿ, ಇಲ್ಲಾಂದ್ರೆ ನೆಕ್ಸ್ಟ್ ನೋಡ್ತೀರಿ. ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ.
ಆ್ಯಂಡ್ ವಿಡಿಯೋ ನೋಡೋ ಹತ್ರ ಪ್ಲೀಸ್ ಲೈಕ್ ಮಾಡ್ರಿ. ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಕ್ಕೆ ಹೋಗ್ಬಿಟ್ರಿ. ನಾ ಶಿವ ಬರತ್ತನೀಗ, ಶಿವ ನಂಗೆ ಡ್ರಾಪ್ ಮಾಡ್ತಾನೆ ವಿ ಆರ್ ಎಲ್ ಬಸ್ ಆಫೀಸಿಗೆ. ಸೊ ಹೋಗೋಣ ಬರ್ರಿ. ಸೊ ಇಷ್ಟು ರೆಡಿ ಆಗೇನಿ ಹೋಗೋಣಂತ ಭಾಳ ಜಗಿದ್ದು ಭಾಳ ಆಗಿಸ್ತು ಹೋಗೋಣ ಬೈದೇವೆ. ಯಾಕಂದ್ರೆ ಇದು ಹೆವಿ ಆಗೈತೆ. ಓಕೆ, ಇದು ಲೈಟ್ ವೇಟ್ ಆಗೈತೆ ಆ್ಯಕ್ಚುಲಿ. ಐ ಮಿಸ್ ಮೈ ರೂಮ್ ಆ್ಯಕ್ಚುಲಿ.